हेलो यार यार वाली ना सर, नान यासीन ಅಂತ ಸರ್. ಏನ್ ಬೇಕ್ ಮಾ ಚಿತ್ರದುರ್ಗದಿಂದ ಫೋನ್ ಏನ್ ಬೇಕ್ ಮಾಡ್ತಿದ್ದೀನಿ. ನಿಂಗೆ ಏನಿಲ್ಲ ಸರ್, ನಿಮ್ಮ ಹತ್ರ ನಾನೊಂದು ಬಹಳ ಒಂದು ದೇವ್ರ ಬಗ್ಗೆ ನನಗೆ ಬಹಳ ಇದಿದೆ, ಕನ್ಫ್ಯೂಷನ್ಸ್ ಇದೆ. ನಾನು ಮುಸ್ಲಿಮ್, ಆದ್ರೆ ನನಗೆ ಇಲ್ಲಿವರೆಗೂ ನನ್ನ ರಕ್ತದಲ್ಲಿ ಇಲ್ಲಿವರೆಗೂ ನನ್ನ ಆದ್ರೆ ನಮ್ಮ ಮುತ್ತಾತ ಅವ್ರು ಯಾರು ಮುಸ್ಲಿಂ ಅಲ್ಲ. ನನ್ನ ರಕ್ತದಲ್ಲಿ ನನಗೆ ಏನೇ ನೋಡಿದ್ರು ನನಗೆ ಹಿಂದೂ ದೇವ್ರುಗಳೇ ಇಷ್ಟ ಆಗುತ್ತೆ. ನಾನು ಏನಾದ್ರು ಹಿಂದೂ ಆಗಿದ್ರೆ ನಾನು ಫುಲ್ಲು ಅದಕ್ಕೆ ಇದಾಗಲ್ಲ. ನನಗೆ ಈ ಆಚರಣೆಗೆ ನನಗೆ ಅಷ್ಟೊಂದು ಇದು ಬರ್ತಾ ಇಲ್ಲ. ಅದಕ್ಕೆ ನಾನು ಇವಾಗ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗೋಣ ಅಂತಿದ್ದೀನಿ. ಅದಕ್ಕೆ ಅದ್ ಮಾಡಿದ್ರೆ ಒಳ್ಳೇದು. ನನ್ನ ಮನೆಯಲ್ಲಿ ಹೆಂಗಿದ್ದಾರೆ ಅಂದ್ರೆ, ನನ್ನ ಮನೆಯಲ್ಲೂ ಅಷ್ಟೇ, ಅವ್ರಿಗೂ ನಾವು ಒಂಥರ ನಮ್ಮ ಮನೆಯಲ್ಲೆಲ್ಲ ಕನ್ನಡನೇ ಮಾತಾಡೋದು. ನಾನು ಅದ್ ಏನೇನು ಏನು ಅಂತ ಗೊತ್ತಿಲ್ಲ. ನಮ್ಮ ಮನೇಲಿ ಮುಂಚೆಯಿಂದಾನು ನಮ್ಮ ತಾತ ಮುತ್ತಾತ ಅವರೆಲ್ಲ ಕನ್ನಡನೇ ಮಾತಾಡ್ತಿರೋದು. ನನ್ನ ಸೆಲ್ಟ ಬರೇ ಹಿಂದೂ ದೇವ್ರ ಬಗ್ಗೆನೆ ಇದೆ. ಆದ್ರೆ ನಂದು ಏನೇ ಅಂದ್ರು ನನ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ನನ್ ಕನ್ವರ್ಟ್ ಆಗ್ಬೇಕು ಅಂತ ಮನೇಲಿ ಕೇಳ್ತೀನಿ, ಮನೇಲಿ ಬೈತಾರೆ. ಯಾಕೆ ಬೈತಾರೆ? ಒಂದ್ ಧರ್ಮದಲ್ಲಿ ಏನ್ ಹುಟ್ಟಿರ್ತೀವಿ ಅದ್ರಲ್ಲೇ ಇರು ಆ ತರ ಹೇಳ್ತೀರ. ನನಗಾದ್ರೆ ನನಗೆ ಹಿಂದೂ ಧರ್ಮದ ಮೇಲೆ ಬಹಳ ನಂಬಿಕೆ ಇದೆ, ಬಹಳ ಒಂಥರ ಭಕ್ತಿ ಇದೆ. ಅದೇನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಇರೋ ಸೆಳೆತ ನನಗೆ ಬೇರೆ ಧರ್ಮದ ಮೇಲಿಲ್ಲ. ಅದಕ್ಕೆ ನಿಮ್ ಹತ್ರ ಸಜೆಷನ್ ತಗೋಣ, ಏನ್ ಮಾಡೋಣ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ನಾನು ಇವಾಗ್ಲೂ ದೇವಸ್ಥಾನ ಹತ್ರನೇ ಇದ್ದೀನಿ, ಗಂಟೆ ಸೌಂಡ್ ಕೇಳ್ತಾ ಇದ್ದೆ ನಿಮಗೆ. ಇವಾಗ ಇಲ್ಲ, ಗಣೇಶನ ದೇವಸ್ಥಾನ ಹತ್ರ ಬಂದಿದ್ದೆ. ನನಗೆ ಹಿಂದೂ ಧರ್ಮದ ಆಚರಣೆ ಬಗ್ಗೆ ಬಹಳ ನಂಬಿಕೆ ಇದೆ. ನನಗೆ ನಾನ್ ಹಿಂದೂ ಆಗಿ ಹುಟ್ಟಿಲ್ವಲ್ಲ ಅಂತ ಅದೊಂದೇ ಕೊರಗು ನನಗಿರೋದು. ಒಂದು ಅದಕ್ಕೆ ಆಮೆ ಇರುತ್ತೆ, ಆಮೆ ಹಾ ಸರ್ ಹೇಳಿ. ಆಮೆ ಇರುತ್ತೆ, ಒಂದ್ ಕಡೆ ನೀರ್ ಇರುತ್ತೆ, ಒಂದ್ ಕಡೆ ಮರಳು ಇರುತ್ತೆ ಅಂತ ಇಟ್ಕೋ. ಮಧ್ಯದಲ್ಲಿ ಬಿಡ್ತೀಯ, ಆಮೆ ಎಲ್ಲೋಗುತ್ತೋ? ನೀರಿಗೆ ಹೋಗುತ್ತೆ. ಯಾಕೆ? ಯಾಕೆ ಅಂದ್ರೆ ಅದ್ರ ಲೈಫ್ ಇರೋದೇ ನೀರಲ್ಲಿ. ಓಕೆ, ಹಾಗೆ ಆಮೆ ಹೋಗಿ ಅಹೋರಾತ್ರ ನನ್ನ ಕೇಳುತ್ತೇನೋ ನಾನು ಎಲ್ಲೋಗ್ಬೇಕು ಅಂತ? ಇಲ್ಲ ಇಲ್ಲ, ಮತ್ತೆ ಅದು ಅದಕ್ಕೇನ್ ಬೇಕೋ ಅದಕ್ಕೆ ಹೋಗುತ್ತೆ. ನಿನ್ನನ್ನು ಯಾರಾದ್ರೂ ಬಲವಂತ ಮಾಡಿ ಏಯ್ ನೀನ್ ಇದೇ ಧರ್ಮಕ್ಕೆ ಬರಬೇಕು ಅಂದ್ರೆ ಅದು ಅವ್ರದ್ದು ತಪ್ಪಾಗತ್ತೆ, ಆ ಬಲವಂತಕ್ಕೆ ಮಣಿದ್ರೆ ನಿಂದು ತಪ್ಪಾಗತ್ತೆ. ನಿನ್ನ ಹಿಂದೆ ಯಾರ್ದು ಬಲವಂತ ಇಲ್ಲ, ಇಲ್ಲ ಅವಾಗ ನೀನ್ ಎಲ್ಲೋದ್ರೇನು? ನೀನ್ ಕೇಳ್ತಾ ಇರೋದು ಯಾವ ಸತ್ಯವೇ ಧರ್ಮ ಎಂದು ನಂಬಿಕೊಂಡಿರುವಂತ ಅಹೋರಾತ್ರ ನನ್ನ ಬಂದು ಕೇಳ್ತಾ ಇದೀಯ? ನನಗೆ ಎಲ್ಲಾ ಧರ್ಮಗಳು ಒಂದೇ ಕಣೋ. ಎಲ್ಲಾ ಧರ್ಮಗಳು ಅಂದ್ರೆ ಆ ಧರ್ಮಗಳಲ್ಲಿರೋ ಸತ್ಯನೇ ಕಾರಣ. ಯಾವೆಲ್ಲಾ ಧರ್ಮಗಳಲ್ಲೂ ಕೆಟ್ಟವರು ಇದ್ದಾರೆ ಅಂದ್ರೆ ಆ ಧರ್ಮದಲ್ಲಿರೋ ಕಸ ಅದಷ್ಟೇ. ಧರ್ಮದಲ್ಲಿ ಎಲ್ಲಾ ಧರ್ಮಗಳು ಸತ್ಯ ಧರ್ಮನೇ ಹೇಳುತ್ತೆ, ಇಮಾನ್ ಅನ್ನ ಹೇಳುತ್ತೆ ಮುಸಲ್ಮಾನ್. ಹಿಂದೂ ಧರ್ಮ ಕೂಡ ಸತ್ಯವನ್ನೇ ಸಾರುತ್ತೆ, ಕ್ರಿಶ್ಚಿಯನ್ ಧರ್ಮ ತ್ಯಾಗ ಕರುಣೆ ಸತ್ಯವನ್ನೇ ಸಾರುತ್ತೆ. ಎಲ್ಲ ಧರ್ಮಗಳಲ್ಲೂ ಹಿಂದೂ ಧರ್ಮದಲ್ಲಿ ಶಿವಚಕ್ರವರ್ತಿ ಅಂತಿದ್ದ, ಅವನು ತನ್ನ ದೇಹದ ಮಾಂಸವನ್ನು ಕೊಟ್ಟು ಒಂದು ಪಕ್ಷಿನ ಉಳಿಸ್ತಾನೆ. ಬೌದ್ಧ ಧರ್ಮದಲ್ಲಿ ಬುದ್ಧ ಕೂಡ ಸತ್ಯ ಧರ್ಮ ಅಹಿಂಸೆನೆ ಸಾರ್ತಾನೆ. ಹೀಗೆ ಎಲ್ಲ ಧರ್ಮಗಳಲ್ಲೂ ಸತ್ಯನೇ ಇದೆ. ನೀನು ಆದ್ರೆ ಆ ನಿಮ್ ಮನೆ ಇರುತ್ತಪ್ಪ, ನಿಮ್ ಮನೇಲಿ ಇರೋ ಕಸ ನೋಡ್ಕೊಂಡು ಮನೆ ಬಿಡ್ತೀಯನು ನೀನು? ಇಲ್ಲ ಇಲ್ಲ. ಹಾಗೆ ಇನ್ನೊಂದು ಮನೇಲಿ ಕೂಡ ಪಕ್ಕದ ಮನೆಗೆ ನಿಮ್ ಮನೇಲಿ ಕಸ ಇದೆ ಅಂತ ಪಕ್ಕದ ಮನೆಗೆ ಹೋಗ್ತೀಯ ಅಂತಿತ್ತು. ಅಲ್ಲಿ ಹೋದ್ಮೇಲೆ ಅಲ್ಲೂ ಕಸ ಕಂಡ್ರೆ ಏನ್ ಮಾಡ್ತೀಯ? ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡ್ತೀನಿ. ಆಗ ನಿಮ್ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬಹುದಲ್ಲ. ನನಗೆ ನನ್ನ ಅದು ಹೆಂಗೆ ಅಂದ್ರೆ ನನ್ನ ರಾಷ್ಟ್ರೀಯ ನನಗೆ ಬಹಳ ಹಿಂದೂ ಧರ್ಮ, ನಾನು ಒಬ್ಬ ಹಿಂದೂ ಆಗಿ ಸಾಯ್ಬೇಕು ಅಂತ ಬಹಳ ಇಷ್ಟ ಇದೆ. ದೇವಸ್ಥಾನಕ್ಕೆ ಹೋದ್ರೆ ನಿನ್ನನ್ನು ಯಾರು ಬೇಡ ಅಂತಾರೆ ಹೇಳ್ಬಿಡ. ಯಾರು ನಿನ್ಗೆ ಇಷ್ಟ ಬಂದ ಕಡೆ ಹೋದ್ರೆ ಯಾರು ಅನ್ನಲ್ಲ. ಅದಕ್ಕೇನದು, ಅದಕ್ಕೆ ಏನು ಒಂದು ಇದಕ್ಕೆ ಸಿದ್ಧಾಂತ ಇದೆಯಾ ದೇವ್ರಿಗೆ? ಅವನಿಗೆ ಸಮೋಹಂ ಸರ್ವಭೂತೇಶು, ಅವನಿಗೆ ಯಾವುದೇ ಧರ್ಮನ ಆಗಿರ್ಲಿ ಭಗವಂತನಿಗೆ ಎಲ್ಲರೂ ಸಮವಾಗಿ ಇಷ್ಟಪಡ್ತಾನ. ಅವನು ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ, ನನಗೆ ಮುಸ್ಲಿಂ ಬೇರೆ ಅಲ್ಲ, ಹಿಂದೂ ಬೇರೆ ಅಲ್ಲ, ಕ್ರಿಶ್ಚಿಯನ್ ಬೇರೆ ಅಲ್ಲ, ಜೈನ ಬೇರೆ ಅಲ್ಲ, ಮತ್ತೆ ಇಸಾಯಿ ಬೇರೆ ಅಲ್ಲ, ಬೌದ್ಧ ಬೇರೆ ಅಲ್ಲ ಅಂತ ಹೇಳ್ತಾನೆ ದೇವರು. ಸಮ ಮೋಹಂ ಸರ್ವಭೂತೇಶು, ಎಲ್ಲರೂ ನನಗೆ ಸಮ ಅಂತ ಹೇಳ್ತಾನ.
ನಮೇ ದ್ವೇಷೋಸ್ತಿ ನ ಪ್ರಿಯ, ನನಗೆ ಯಾರ ಮೇಲೂ ದ್ವೇಷನೂ ಇಲ್ಲ, ಯಾರ ಮೇಲೆ ಪ್ರೀತಿ ಕೂಡ ಹೆಚ್ಚಾಗಿಲ್ಲ, ಎಲ್ಲರಲ್ಲೂ ಸಮವಾಗಿದೆ ಅಂತ ಹೇಳ್ತಾನೆ. ಹೀಗಿರುವಾಗ ಭಗವಂತನಿಗೆ ನೀನು ಯಾವ ಧರ್ಮದಲ್ಲಿದ್ರು ಪ್ರೀತಿನೇ ಅಲ್ಲನಾ? ಆದ್ರೆ ನಿನ್ನೊಳಗೆ ಸತ್ಯ ಇದ್ರೆ ನೀನು ಧರ್ಮದವನು, ನಿನ್ನೊಳಗೆ ಸತ್ಯ ಇಲ್ಲದೆ ನೀನು ಗನ್ ಇಟ್ಕೊಂಡ್ರೆ ನೀನು ಕೆಟ್ಟವನು ಅಂತ ಅರ್ಥ. ಅದ ನಮ್ದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀನ್ ಬೇರೆ ಈ ದೇವ್ರನ್ ಬಿಟ್ಟು ಬೇರೆ ದೇವ್ರನ್ನ ಪೂಜೆ ಮಾಡಿದೆ ಆರಾಧಿಸ್ತೆ ಅಂದ್ರೆ ನಿನ್ನ ಅರ್ಕಕ್ ಹೋಗ್ತೇನೆ. ನನಗ್ ಹಂಗಲ್ಲ, ದೇವ್ರು ಅಂದ್ರೆ ಹೇಳಲ್ಲ, ನಿಮ್ಮ ಧರ್ಮದೊಳಗಿರೋ ಅಧರ್ಮ ಹೇಳ್ತಾ ಇದೆ. ಅಧರ್ಮ ಹೇಳುತ್ತೆ. ಹಿಂದೂ ಧರ್ಮದಲ್ಲಿ ಕೂಡ ತುಂಬಾ ಜನ, ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ಕೂಡ ತುಂಬಾ ಜನ ತಪ್ಪುದಾರಿ ಮಾಡೋರು ಇರ್ತಾರೆ, ತಪ್ಪುದಾರಿ ತೋರಿಸೋರು ಇರ್ತಾರೆ, ಕಾನ್ಸಂಟ್ರೇಷನ್ ಬರ್ಲಿ ಅಂತ ಹಂಗ ಹೇಳ್ತಾರೆ. ನಿನಗೆ ಇಷ್ಟ ಬಂದ ಕಡೆ ಹೋಗೋದಕ್ಕೆ ಅಹೋರಾತ್ರ ಪರ್ಮಿಷನ್ ಯಾಕೆ ತಗೋತೀಯ? ತಪ್ಪದು. ಅದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು ನನಗೆ. ಹಿಂದೂ ಧರ್ಮ ಯಾವ ಧರ್ಮ ಇಷ್ಟನೋ, ಇವಾಗ ನೀನೊಂದು ಆಮೆ, ನೀನ್ ಯಾರು ಗೊತ್ತು, ನೀನ್ ಹುಟ್ಟಿದಾಗ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯ ಹುಟ್ಟಿದಾನೆ, ಅವನು ಹುಟ್ಟಿದ ಒಂದು ಒಂದು ಹುಲಿ ಅಥವಾ ಹುಟ್ಟಿದೆ ಅಂತ ಇಟ್ಕೋ, ಅದು ಕುರಿ ಮಂದೆಯಲ್ಲಿ ಬೆಳೀತಾ ಇದೆ ಅಂತ ಇಟ್ಕೋ, ಅಥವಾ ಕುರಿ ಒಂದು ಹುಟ್ಟಿದೆ ಅಂತ ಇಟ್ಕೋ, ಅದು ಹುಲಿಗಳ ಮಧ್ಯೆ ಬೆಳೀತಾ ಇದೆ ಅಂತ ಇಟ್ಕೋ. ಅದಕ್ಕೆ ಗೊತ್ತಿಲ್ಲ ತಾನು ಎಲ್ಲಿದ್ದೀನಿ ಅಂತ. ಆದ್ರೆ ಅದಕ್ಕೆ ಹುಲ್ಲು ತಿನ್ಬೇಕು ಅನ್ಸ್ತಾ ಇರುತ್ತೆ, ಅಥವಾ ಈ ಹುಲಿಗೆ ಬೇಟೆ ಆಡ್ಬೇಕು ಅನ್ನಿಸ್ತಾ ಇರುತ್ತೆ, ಆದ್ರೆ ಈ ಕುರಿಗಳ ಜೊತೆ ಹುಲ್ಲೇ ತಿಂತಾ ಇರುತ್ತೆ ಅಂತ ಇಟ್ಕೋ. ಇದು ಒಂದೊಂದು ಗುಣ. ಇವಾಗ ಕುದುರೆಗಳು ಮತ್ತೆ ಜೀಬ್ರಾಗಳ ನಡುವೆ ಒಂದು ಕುದುರೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಇಟ್ಕೋ. ತಾನು ಏನು ಅಂತ ಗೊತ್ತಿಲ್ಲದೆ ಇರುವಾಗ ಒಳಗಡೆ ಒಂದು ಸೆಳೆತ ಇರುತ್ತಲ್ಲ, ಅದು ಬಂದ್ರೆ ಅದು ನಿನಗೆ ಸೇರಿದ್ದು, ಇನ್ನೊಬ್ಬನಿಗೆ ಏನ್ ಸಂಬಂಧ ಅದು? ನೋಡ, ಒಬ್ಬರನ್ನ ಬಲವಂತವಾಗಿ ನನ್ನ ಧರ್ಮಕ್ ಬಾ ಅನ್ನೋದು ಮಹಾ ತಪ್ಪು. ಇನ್ನೊಬ್ಬರನ್ನ ಬಲವಂತವಾಗಿ ಇಲ್ಲೇ ಇರು ಅಂತ ಹೇಳೋದು ತಪ್ಪು. ನಮ್ಮ ದೇಶ ಅದು ತಪ್ಪಾಗ್ಬಿಡುತ್ತೆ. ಹಾಗಾಗಿ ನಿನಗೆ ಇಷ್ಟ ಬಂದಿದ್ದನ್ನ ಇನ್ನೊಬ್ಬರ ಹತ್ರ ಕೇಳ್ತೀಯನು? ಅದು ಬಹಳ ಜನ ದೊಡ್ಡವರೆಲ್ಲ ಅದು ತಪ್ಪಾಗುತ್ತೆ, ನೀನ್ ಅಲ್ಲಿಗೆ ಹೋಗ್ತೀಯ, ನರ್ಕಕ್ ಹೋಗ್ತೀಯ. ನನಗೆ ಹಿಂದೂ ಧರ್ಮದ ಎಲ್ಲಾ ದೇವ್ರ ಮೇಲೂ ನಂಬಿಕೆ ಇದೆ. ನಾನ್ ಏನಾದ್ರು ಹಿಂದೂ ಆದ್ರೆ ನಾನು ಹಿಂದೂ ಆಗೇ ಸಾಯ್ಬೇಕು ಅಂತ ನನ್ನ ಆಸೆ. ಇಲ್ಲಿವರೆಗೂ ಏನು ಬೇಡ, ನಾನು ಒಬ್ಬ ಹಿಂದೂ ಆಗಿ ಸಾಯ್ಬೇಕು ಅಂತ. ನಿನಗೆ ಏನ್ ಅನ್ಸತ್ತೋ, ನಮ್ ಭಾರತ ದೇಶ ಹೇಗೆ ಅಂದ್ರೆ ಅತಿ ಪವಿತ್ರವಾದ ದೇಶ ನಮ್ಮ ವಿಶ್ವದಲ್ಲೇ. ಏನು ಅಂದ್ರೆ ಇಲ್ಲಿ ಎಲ್ಲದಕ್ಕೂ ಸ್ವತಂತ್ರ ಇದೆ. ಇಲ್ಲಿ ಯಾವುದೇ ಅಸ್ವಾತಂತ್ರ್ಯ ಅನ್ನೋದಿಲ್ಲ. ನಿನಗೆ ಇಷ್ಟ ಬಂದಂಗೆ ಬದುಕಬಹುದು ನಮ್ಮ ಸಂವಿಧಾನದಲ್ಲಿ. ಹಾಗಿರುವಾಗ ನಿನ್ನ ಇಷ್ಟಕ್ಕೆ ಯಾರು ಅಡ್ಡ ಮಾಡಂಗಿಲ್ಲ. ನಿನಗೇನ್ ಇಷ್ಟನೋ ಹಂಗ್ ಮಾಡು. 18 ವರ್ಷ ಆದ್ಮೇಲೆ ನಿನಗೆ ಮದುವೆ ಆಗೋಕೆ ನಿನ್ ತಂದೆ ತಾಯಿಗಳು ಕೂಡ ಅಡ್ಡ ಮಾಡೋಂಗಿಲ್ಲ ಅಂತ ಹೇಳೋ ನಮ್ಮ ಸಂವಿಧಾನ, ಇನ್ನೇನಕ್ಕೆ ಅಡ್ಡ ಬರುತ್ತೆ? ನಿನ್ ಇಷ್ಟವಾದ ಆಚರಣೆ ಮಾಡೋ. ನಮ್ಮ ಹಿಂದೂ ಧರ್ಮ ಅಂತ ನೀನ್ ಹೇಳ್ತಿದ್ಯಲ್ಲ, ಹಿಂದೂ ಧರ್ಮದಲ್ಲಿ ಚತುಸ್ಸಮಯ ಆರಾಧನೆ ಅಂತ ಇತ್ತು. ಅಂದ್ರೆ ಇವನು ನಮ್ಮ ಬಿಟ್ಟಿ ದೇವ ವಿಷ್ಣುವರ್ಧನ, ಹೆಂಡತಿ ಶಾಂತಲೆ ಜೈನಳಾಗಿದ್ಲು, ಲಕ್ಷ್ಮಿ ವೈಷ್ಣವಳಾಗಿದ್ಲು, ತಾಯಿ ಒಂದು ಧರ್ಮ ಇದ್ಲು, ಇವನೊಂದು ಧರ್ಮ ಇದ್ದ, ಶೈವ ವೈಷ್ಣವ ಜೈನ ಮತ್ತೆ ಈ ಶಾಪ್ತ ಗಾಣಪತ್ಯ ಹೀಗೆ ಅನೇಕ ಧರ್ಮದವರು ಒಂದೇ ಮನೆಯಲ್ಲಿ ಇರೋರು. ಅದೇ ಫತೇಪುರ್ ಸಿಕ್ರಿಗೆ ಹೋದ್ರೆ ಅಕ್ಬರ್ ಕೂಡ ಏನ್ ಮಾಡ್ತಾನೆ ಅಂದ್ರೆ, ಅವನು ಕೂಡ ದೀನ್ ಇಲಾಹಿ ಅಂತ ಒಂದು ಶುರು ಮಾಡ್ತಾನೆ. ಯಾರ್ಯಾರ ಧರ್ಮಕ್ಕೆ ಅಡ್ಡ ಬರಬಾರ್ದು ಅಂತ ಅವ್ನು ಶುರು ಮಾಡಿ ಅವನು 3 ಪ್ಯಾಲೇಸ್ ಇಟ್ಕೊಂಡಿದ್ದಾನೆ. ಒಂದು ಮನೆಯಲ್ಲಿ ಹಿಂದೂ ಧರ್ಮ, ಅಲ್ಲಿ ಪಕ್ಕದಲ್ಲಿ ಬೀರ್ಬಲ್ ಮನೆ ಇದೆ, ಅವೊಂದು ಮನೆಯಲ್ಲಿ ಹಿಂದೂ ಧರ್ಮ ಇರುತ್ತೆ. ಪಕ್ಕದಲ್ಲಿ ಜೋಧಾಬಾಯಿ ಮನೆ ಹಿಂದೂ ಧರ್ಮದ ಕೃಷ್ಣನ ಆರಾಧನೆ ನಡೀತಾ ಇದೆ. ಕ್ರಿಶ್ಚಿಯನ್ ಹೆಣ್ಣು ಒಬ್ರು ಇರ್ತಾರೆ, ಮೇರಿ ಅಂತ. ಆಯ್ಮನ್ ಕ್ರಿಶ್ಚಿಯನ್ ಧರ್ಮಕ್ಕೆ ಅನುಸಾರವಾಗಿ ಮನೆ ಕಟ್ಕೊಟ್ಟಿದ್ದಾನೆ. ಇನ್ನೊಬ್ಬರು ಮುಸ್ಲಿಂ ರಾಣಿ ಒಬ್ಬರಿಗೆ ಮುಸ್ಲಿಂ ತರ ಇಟ್ಟಿದ್ದಾನೆ. ಅವನು ಯಾರ್ಯಾರ ಧರ್ಮ ಅವ್ರು ಮಾಡ್ಬೇಕು ಅಂತ ಶುರು ಮಾಡ್ದ. ಹೀಗೆ ಎಲ್ಲಾ ಧರ್ಮಗಳಲ್ಲೂ ಸ್ವಾತಂತ್ರ್ಯತೆನೆ ಧರ್ಮ. ಯಾವುದು ಸ್ವತಂತ್ರ, ಸರ್ವ ಸ್ವಾತಂತ್ರ್ಯ ಎಲ್ಲಿದೆಯೋ ಅದು ಧರ್ಮ. ಎಲ್ಲಿ ಹಿಡಿದಿಡ್ತಾರೋ ಅಲ್ಲಿ ಅಧರ್ಮಿಗರಿದ್ದಾರೆ ಅಂತ ಅರ್ಥ, ಕಸ ಇದೆ ಅಂತ. ಹಾಗಾಗಿ ಇದು ಒಬ್ಬರನ್ನ ಕೇಳೋ ವಿಚಾರ ಅಲ್ಲ. ನಿನಗೆ ಇಷ್ಟ ಬಂದಂಗ ಇರ್ಬೋದು. ಇದು ಅಹೋರಾತ್ರನ ಧರ್ಮ. ಇದು ಅಹೋರಾತ್ರ ಜಾತಿ ಮತ ಕುಲ ಎಲ್ಲವನ್ನ ತೊರೆದು ಆಚೆ ಬಂದಿದ್ದಾನೆ. ಇವನನ್ನ ಹೋಗಿ ಕೇಳ್ತಿದ್ಯಲ್ಲೋ ನೀನು, ಆತರ ಪರ್ಮಿಷನ್ ಇದೆ, ನಾನು ಬಂದ್ರೆ ನೀವು ಸೇರಿಸ್ಕೋ. ನಾನ್ಯಾವನು? ನನಗೆ ವಿಶ್ವ ಮಾನವ ಧರ್ಮ ನಂದು. ನನಗೆ ಯಾವ ಧರ್ಮ, ನಾನು ಯಾವ ಸೀಮೆ ಮನುಷ್ಯನ? ನಾನು ನಿನ್ನನ್ನು ಸೇರಿಸ್ಕೋಬೇಕು ಬೇಡ ಅನ್ನೋದಕ್ಕೆ, ಬೇಕು ಅನ್ನೋದಕ್ಕೆ? ನಾನೇನ್ ಧರ್ಮದ ಲೀಡರ? ನಾನು ಮಾನವತ್ವ ಹುಡ್ಕೊಂಡೊಟ್ಟಿದ್ದೀನಿ.
ವೃಕ್ಷ ರಕ್ಷಣೆ ಮಾಡಿಕೊಂಡು ಪ್ರಾಣಿ ಪಕ್ಷಿಗಳ ರಕ್ಷಣೆ, ಅವ್ರಿಗೇನ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇದೆಯೇನೋ? ಬೀದಿ ನಾಯಿಗಳಲ್ಲಿ ಹಿಂದೂ ಮಸೀದಿ ಹತ್ರ ಇರೋ ನಾಯಿ ಮುಸ್ಲಿಂ, ದೇವಸ್ಥಾನದ ಹತ್ರ ಇರೋ ನಾಯಿ ಹಿಂದೂ ಅಂತ ಏನಾದ್ರು ರೂಲ್ ಇದೆಯೇನೋ? ಇಲ್ಲ ಇಲ್ಲ. ಮತ್ತೆ ಪ್ರಾಣಿಗಳನ್ನ ಕಾಪಾಡೋದಕ್ಕೆ ನನಗೆ ಯಾವ ಧರ್ಮ? ನನಗೆ ನೀನು ಅಂದ್ರೆ ಎಲ್ಲರೂ ಒಂದು ಭಗವಂತಾನೆ. ಸಮೋಹಂ ಸರ್ವಭೂತೇಶು ಅಂತ ಹೇಳಿದ್ಮೇಲೆ ನಾನು ಇವನು ನಮ್ಮ ಜಾತಿಯವನು, ಇವನಿಗೆ ಕೆಲಸ ಕೊಡೋಣ, ಈ ಜಾತಿಯವನು ಕೊಡಬಾರದು ಅಂತ ಹೇಳೋದಕ್ಕೆ ನಾನು ಯಾರು? ಅಸಹ್ಯ ಆಗತ್ತೆ ಇವೆಲ್ಲ. ಸೇರ್ಸ್ಕೊಳಕ್ಕೆ ನಾನ್ಯಾರು? ಹೋಗು ಅನ್ನೋದಕ್ಕೆ ನಾನ್ಯಾರು? ಹೋಗ್ಬೇಡ ಅಂತ ಹೇಳೋದಕ್ಕೆ ನಾನ್ಯಾರು? ಆತರ ಚಾನ್ಸ್ ಇದೆಯಾ ಅಂತ ಆತರ ಸೇರ್ಸ್ಕೊಂತಾರೆ? ಇವಾಗ ನಾವು ಬೇರೆಯವ್ರ ಹತ್ರ ಹೋಗಿ ನನಗೆ ಹಿಂದೂ ಆಗ್ಬೇಕು ಅಂದ್ರೆ ಆತರ ಸೇರ್ಸ್ಕೊಂತಾರ? ಕೇಳ್ಕೊ ಅಷ್ಟೇ. ನನಗೆ ಬೇಕಾಗಿರೋದು ನಿನ್ನಲ್ಲಿ ಇರುವ ಅಜ್ಞಾನವನ್ನ ತೊಳೆಯೋದಕ್ಕೆ ಟ್ರೈ ಮಾಡ್ತಾ ಇದೀರ ಅಷ್ಟೇ. ಅಂದ್ರೆ ಏನು, ನೀನು ಯಾವ್ದಕ್ ಹೋದ್ರೆ ನಿನ್ನ ಬೇಡ ಅಂತಾರೆ? ಇವಾಗ್ಲೂ ನೀನು ಯಾಸಿನ್ ಆಗಿ ಒಂದ್ ದೇವಸ್ಥಾನಕ್ಕೆ ಹೋಗು, ನಿನ್ನ ಬೇಡ ಅಂತಾರೆ? ಇಲ್ಲ, ಬೇಡ ಅಂದಿದಾರೆ ಅಂದ್ರೆ ಅದು ದೇವಸ್ಥಾನನೇ ಅಲ್ಲ. ಯಾರು ಇಲ್ಲ ಅಂದಿಲ್ಲ. ಮತ್ತೆ ನಿನಗೆ ಇಷ್ಟ ಇವಾಗ ನಾನ್ ಮಸೀದಿಗೆ ಬಂದ್ರೆ ಯಾರು ಬೇಡ ಅಂತಾರಪ್ಪ? ಇಲ್ಲ ಇಲ್ಲ, ಯಾರು ಅಂದ್ರೆ ಬೇಡ ಅಂದಿದಾರೆ ಅಂದ್ರೆ ಅವ್ರಲ್ಲಿ ಏನೋ ಲೋಪ ಇದೆ ಅಂತ ಅರ್ಥ. ಲೋಪ ಅರ್ಥ ಆಯ್ತಾ? ನಿನಗೆ ಇಷ್ಟ ಬಂದಂಗೆ ಇರೋದಕ್ಕೆ ಇನ್ನೊಬ್ಬರ ಹತ್ರ ಪರ್ಮಿಷನ್ ಕೇಳ್ತೀಯಲ್ಲ ಕತ್ತೆ. ನಿನಗೆ ಇಷ್ಟ ಬಂದಂಗೆ ಇರೋ ಯಾರಿಗೂ ನಾನು ಅಡ್ಡ ಮಾಡೋದಿಲ್ಲ. ನಾನು ಅನ್ನೋ ಅಹಂಕಾರ ನಾನೇ ಮೊದಲೇ ಒದ್ದಾಡ್ತಾ ಇದ್ದೀನಿ. ನನ್ನ ಅಹಂಕಾರದಲ್ಲಿ ಆಚೆ ಬರೋದಕ್ಕೆ ನಾನು ಅನ್ನೋದನ್ನ ಕೊಂದು ಇವನಾಗಿ ಒಬ್ಬ ಅಹೋರಾತ್ರನಾಗಿ ಬದುಕ್ತಾ ಇದ್ದೀನಿ. ನಮ್ಮ ಯಾವ ಧರ್ಮ ಇದೆಯೋ ಅದರಲ್ಲಿರೋ ಕೊಳೆನ ತೊಳ್ಕೊಳ್ಳೋದು ಹೇಳ್ತಾ ಇದ್ದೀನಿ. ಕಸ ಪ್ರತಿಯೊಂದು ಧರ್ಮದಲ್ಲಿರುತ್ತೆ, ಅದನ್ನ ತೊಳ್ಕೊಳ್ಳಿ. ಆವಾಗ ನಮ್ ಧರ್ಮ ಶುದ್ಧ ಆಗುತ್ತೆ. ನಿಮ್ ಮನೆ ಕಸ ಗುಡಿಸ್ತಿರ್ಲ, ಹಂಗ ಗುಡಿಸ್ಕೊಳ್ಳಿ. ಇವಾಗ ಯಾವ ಧರ್ಮದಲ್ಲಿ ಟೆರರಿಸಂ ಇದೆಯೋ ಅದು ಆ ಧರ್ಮಕ್ಕೆ ಅವಮಾನ ಅಲ್ಲೇನೋ, ಅವ್ರು ತೊಳ್ಕೊಬೇಕದು. ಮೊತ್ತ ಮೊದಲನೇದಾಗಿ ಇವಾಗ ಎಕ್ಸ್ ಅನ್ನೋ ಧರ್ಮದಲ್ಲಿ ಟೆರರಿಸ್ಟ್ ಇದಾರೆ ಅಂದ್ರೆ ಎಕ್ಸ್ ಅನ್ನೋರು ಆ ಟೆರರಿಸ್ಟ್ ನಮಗೆ ಕಳಂಕ ಬೇಡ, ಅದನ್ನ ತೊಳ್ಕೊಬೇಕು ಅಂತ ನೋಡ್ಬೇಕಲ್ವಾ? ಇವಾಗ ನಮ್ಮ ಮನೇಲಿ ಒಬ್ಬ ಕೆಟ್ಟವನಿದಾನೆ ಅಂತ ಇಟ್ಕೋ, ನೀನ್ ನಿಮ್ ಮನೆ ಪಕ್ಕದ ಮನೆ ಅಂತ ಇಟ್ಕೋ, ನೀನ್ ಬಂದು ನಿಮ್ ಹುಡುಗ ಬಂದು ನಮ್ಮ ಮನೇಲಿ ತೊಂದರೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾನು ಫಸ್ಟ್ ನಮ್ಮ ಹುಡುಗನ ಸರಿ ಮಾಡ್ಕೋಬೇಕಲ್ಲ. ಅಷ್ಟೇ ಕಣಪ್ಪ, ದೇವ್ರನ್ನ ನಂಬು. ದೇವ್ರು ಅನ್ನೋ ಧರ್ಮನ ನೀನು, ದೇವ್ರು ಅನ್ನೋದನ್ನ ಇಷ್ಟಪಡೋ. ಆ ದೇವ್ರು ನಿರ್ಗುಣ ನಿರಾಕಾರ ಪರಬ್ರಹ್ಮ. ಅವನು ದೇವ್ರನ್ನ ಕಾಣ್ತೀನಿ, ಕಲ್ಲು ಕಲ್ಲಲ್ಲೂ ದೇವ್ರನ್ನ ಕಾಣುವ, ಮರದಲ್ಲಿ ದೇವರನ್ನ ಕಾಣುವ, ಜೀವಿ ಜೀವಿಗಳಲ್ಲಿ ದೇವರನ್ನ ಕಾಣುವ, ನಿನ್ನ ಸ್ನೇಹಿತರಲ್ಲಿ ದೇವರನ್ನ ಕಾಣುವ, ಶತ್ರು ಮಿತ್ರರಲ್ಲಿ ದೇವರನ್ನ ಕಾಣು. ನೀನು ದೇವರನ್ನ ಕಾಣದೇ ಇರೋ ಜಾಗ ಯಾವುದು ಅಂತ ಹುಡುಕ್ತಾರು. ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ, ದೇವರಿರುವ ಜಾಗ ನಿನಗೇಕೆ ಗೊತ್ತಿಲ್ಲ ಅಲ್ವಾ ಬಂಗಾರು? ಭಯ ಬಿಟ್ಬಿಡು, ಅದೇ ಧರ್ಮ. ಅಭಯವಾಗಿರು, ಸ್ವೇಚ್ಛೆಯಾಗಿರು, ಇಷ್ಟ ಬಂದಂಗೆ ಬದುಕು, ಅದು ಧರ್ಮ. ನಾನು ಎಲ್ಲಾ ದೇವ್ರನ್ನು ನಂಬ್ತೀನಿ. ನಾನು ಅಲ್ಲಾನು ನಂಬ್ತೀನಿ, ಶಿವಾನು ನಂಬ್ತೀನಿ, ಜೀಸಸ್ನು ನಂಬ್ತೀನಿ. ಒಟ್ಟು ನಾನು ನವ್ವ ನಂಬುವುದು ದೇವ್ರನ್ನ ಮಾತ್ರ, ದೇವ ನಂಬಲ್ಲ ನಾನು. ಅದೇ ಅದೇ ವಿಶ್ವ ಮಾನವ ಧರ್ಮ. ಯಾವ್ದು ನೀನು ಯಾಕೆ 20 ಸಲ ಫೋನ್ ಮಾಡಿದ್ರೆ ಯಾರಿವನು ಅಂತ ಇತ್ತಂದ್ರೆ ನೀನು ಏನೋ ನೀನು. ಓಕೆ ಬಂಗಾರ, ಧನ್ಯವಾದ. ಅಹೋರಾತ್ರ ಬಂಗು ಮನ್ಸಿಗೆ ನೋವಾಯ್ತನಾ? ಇಲ್ಲ ಇಲ್ಲ, ನನಗೆ ಒಂದು ಸಜೆಷನ್ ಸಿಕ್ತು. ಒಟ್ಟು ನೀನು ಏನೇ ಆಗು ದೇವ್ರನ್ನ ಎಲ್ಲಾದ್ರಲ್ಲೂ ದೇವ್ರನ್ನ ಕಾಣು ಅನ್ನೋದು. ದೇವ್ರನ್ನ ಬಿಟ್ಟು ಬೇರೆ ಏನು ನಂಬೇಡ ಅನ್ನೋದು ಒಂದು ಸಜೆಷನ್. ನಿನ್ನ ಶತ್ರುವಲ್ಲಿ ಕೂಡ ದೇವ್ರನ್ನ ನಂಬು, ನೀನು ದೇವ್ರ ಎಲ್ಲಾದ್ರಲ್ಲೂ ದೇವ್ರನ್ನ ನಂಬು. ನಿನ್ನ ಜಗತ್ತು ಪ್ರೀತಿಸತ್ತೆ ಅವಾಗ. ಓಕೆ, ನನಗೆ ಕೋತಿರಾಜ್ ಅವ್ರದ್ದು ನಂಬರ್ ಕೊಟ್ಟು, ಅವ್ರ ಹತ್ರ ಬಾಳ ಕಾಡಿ ಇಸ್ಕೊಂಡೆ ನಾನು. ಕೋತಿರಾಜ್ ಅವ್ರ ಹತ್ರ ಬಾಳ ಕಾಡಿ ಇಸ್ಕೊಂಡೆ ನಂಬರ್ ನಾನು. ಕೋತಿರಾಜ ತುಂಬಾ ಒಳ್ಳೆ ಹುಡುಗ, ಅವನು ಒಳ್ಳೆ ಟ್ಯಾಲೆಂಟೆಡ್, ನಮ್ ದೇಶಕ್ಕೆ ಒಂದು ಗಿಫ್ಟ್ ಅವನು. ಅವನ ಹತ್ರನು ನೋಡು, ನೀನ್ ಮಾತಾಡು, ಅವನ ಹತ್ರನು ಇದೇ ಉತ್ತರ ಸಿಗುತ್ತೆ. ಯಾಕಂದ್ರೆ ಅವನು ಕೂಡ ದೇವ್ರು ಅನ್ನೋದನ್ನ ಮಾನವೀಯತೆ ಅಂತ ನಂಬ್ಕೊಂಡು ಬದುಕ್ತಾ ಇದ್ದಾರೆ. ಒಟ್ಟು ನಮ್ದ್ರಲ್ಲಿ ಏನು ಅಂದ್ರೆ, ನೀನು ಈ ಧರ್ಮದ ದೇವ್ರನ್ನ ಬಿಟ್ರೆ ಬೇರೆ ಧರ್ಮದ ದೇವ್ರನ್ನ ನಂಬ್ರೆ ನೀನ್ ನರ್ಕ ಹೋಗ್ತ? ನನಗೆ ಅದಲ್ಲ, ದೇವ್ರ ಒಬ್ನೇ ನಾನು. ಇವತ್ತು ಆಯ್ತಲ್ಲ, ನರ್ಕಕ್ ಹೋಗ್ತಾರೆ ಅಂತ ಹೇಳಿದ್ಯಲ್ಲ, ಒಂದ್ ಕೆಲಸ ಹೇಳ್ತಾರೆ, ನರಕದಲ್ಲೂ ದೇವ್ರನ್ನೇ ನೋಡ್ಬಿಡ. ಇವಾಗ ಅವ್ರ ಹತ್ರ ನರ್ಕಕ್ ಹೋಗ್ತಾನೆ ಅಂತ ಇಟ್ಕೋ, ನರಕದಲ್ಲೂ ನಾನು ಎಲ್ಲೆಲ್ಲೂ ದೇವ್ರನ್ನ ನೋಡಿದ್ರೆ ಹೆಂಗಿರುತ್ತೆ? ಮಜಾ ಇರತ್ತಲ್ಲೇನಾ? ನರಕ ಸ್ವರ್ಗ ಎರಡರಲ್ಲೂ ದೇವ್ರನ್ನ ನೋಡು, ಸುಖ ದುಃಖ ಎರಡರಲ್ಲೂ ಸುಖನೇ ನೋಡು. ಅವಾಗ ನಿನ್ನ ಯಾವ್ದು ಅಲುಗಾಡಿಸತ್ತಾಗತ್ತ ಹೇಳಿ? ಸಮಾಜದ ಬಗ್ಗೆ ನನಗೆ ಸಮಾಜದ ಬಗ್ಗೆ ಹೆದರಿಕೆ ಇಲ್ಲ. ನಾನ್ ನಂಬಿರೋದು ದೇವ್ರು ಅಂದ್ರೆ ಶಿವ. ಶಿವ ಅಂದ್ರೆ
ಈ ಲೋಕಕ್ಕೆ ಒಬ್ಬ ದೇವರು, ಮತ್ತೆ ನಾನು ನಂಬಿರೋ ಗುರುಗಳು ಸಾಯಿಬಾಬಾ ಅವರು. ಆಯ್ತು, ನಿನಗೆ ಇಷ್ಟ ಬಂದಂಗೆ ಬದುಕೋ. ಹಾಂ ಓಕೆ ಬಂಗಾರ. ಆಯ್ತು.